ಹುಲಿಕಲ್ ನಟರಾಜ್ ಕೆಲ ಸ್ವಾಮೀಜಿಗಳ ವಿರುದ್ಧ ಮಾತನಾಡ್ತಾರೆ ಅಂದರೆ ಖಂಡಿತ ಪ್ರಜ್ಞಾವಂತ ಸಮಾಜದ ವ್ಯಕ್ತಿಗಳ ವಿರುದ್ಧ ಮಾತನಾಡಲಿಕ್ಕಾಗಲ್ಲ ಯಾಕೆಂದರೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಸ್ವಾಮೀಜಿಗಳಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೆಯವರ ಬಗ್ಗೆ ನಾವು ಖಂಡಿತ ಮಾತಾಡಲ್ಲ ಸಾಧು ಮತ್ತು ಸಂತರೂ ಇರ್ತಾರೆ ತುಂಬ ಒಳ್ಳೆಯವರು ಮತ್ತು ಕೆಟ್ಟವರು ಇರ್ತಾರೆ ನಾವು ಕೆಟ್ಟವ್ರ ಬಗ್ಗೆ ಅಷ್ಟೇ ಮಾತನಾಡೋದು ಮತ್ತು ನಮಗೆ ನಾವೇ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಮಾತ್ರ ಮಾತನಾಡ್ತೀವಿ ವಿನಃ ಇನ್ಯಾವುದೇ ಸ್ವಾಮೀಜಿಗಳ ವಿರುದ್ಧ ಆಗಲಿ ಸಾಧು ಸಂತರ ವಿರುದ್ಧ ಆಗಲಿ ಮಾತನಾಡಲಿಕ್ಕೆ ನನಗೆ ನೈತಿಕ ಹಕ್ಕಿಲ್ಲ ಅವರು ಮಾಡುವಂಥ ಸೇವೆಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ತನಗೋಸ್ಕರ ಬದುಕಿದಂಥ ಸ್ವಾಮೀಜಿಯಾಗಿರಲಿ ರಾಜಕಾರಣಿಯಾಗಿರಲಿ ವಿಜ್ಞಾನಿಯಾಗಿರಲಿ ಸಾಯ್ತಾರೆ ಸಮಾಜಕ್ಕಾಗಿ ಬದುಕಿರುವಂಥವರು ಹುತಾತ್ಮರಾಗ್ತಾರೆ ಅಂಥ ಹುತಾತ್ಮರ ಬಗ್ಗೆ ಖಂಡಿತ ನಾನು ಮಾತನಾಡಲ್ಲ ಸಾಯ್ತಾ ಇದ್ದಾರಲ್ಲ ಹೆಸರು ಹೇಳಿಕೊಂಡು ಮೋಸ ಮಾಡೋರಿದ್ದಾರಲ್ಲ ಅವರ ವಿರುದ್ಧ ನಾವು ಮಾತನಾಡಬೇಕಾಗತ್ತೆ ಹಾಗಾದರೆ ಇಲ್ಲಿ ಸಾಧು ಸಂತರು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಅಖಿಲ ಭಾರತ ಸಾಧು ಸಂತರ ಸಂಘದ ಪದಾಧಿಕಾರಿಗಳು ದಕ್ಷಿಣ ಪಿನಾಕಿನ ಉಳಿಸಲೇಬೇಕು ಆ ನದಿ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಈ ಪ್ರಕೃತಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪಣ ತೊಟ್ಟು ನಂದಿ ಬೆಟ್ಟದಿಂದ ಕಡಲೂರುವರೆಗೆ ತಂಜಾವೂರಿನ ಪಕ್ಕ ಕಡಲೂರುವರೆಗೆ 25 ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೀನ್ಸ್ ಪಾದಯಾತ್ರೆ ಅಂದರೆ ಜಾಗೃತಿಯನ್ನು ಪರಿಸರ ಉಳಿಸಿ ನದಿಯನ್ನು ಉಳಿಸಿ ಅಂತಕ್ಕಂಥ ಅಂತಹ ಹುತಾತ್ಮರು ಮಾಡುವಂತಹ ಈ ಜಾಥಾಕ್ಕೆ ನಾವು ಕೈ ಜೋಡಿಸಿದ್ದೇವೆ ಸ್ನೇಹಿತರೆ ಇಂಥವರಿಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಪ್ರೇರಣೆಯನ್ನು ನಾವು ಇನ್ಸ್ಪೈರನ್ನು ಮಾಡಿದರೆ ಈ ಪ್ರಕೃತಿ ಉಳಿತಲ್ವಾ ಬನ್ನಿ ಪ್ರಕೃತಿಯನ್ನು ಉಳಿಸೋಣ ನಮ್ಮ ಭಾರತ ಮಾತೆ ಚೆನ್ನಾಗಿದ್ದರೆ ಇಡೀ ಪ್ರಕೃತಿ ಚೆನ್ನಾಗಿರುತ್ತೆ ಪ್ರಕೃತಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಲೇ ಇರುತ್ತೆ ಆದರೆ ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡುವಂಥ ಜೀವಿಗಳಲ್ಲಿ ಏಕೈಕ ಜೀವಿ ಮಾನವ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಆತ್ಮೀಯರೆ ನಂದಿ ಬೆಟ್ಟದಲ್ಲಿ 3-4 ನದಿಗಳು ಹುಟ್ಟುತ್ತವೆ ಅದರಲ್ಲೂ ಕೂಡ ಅರ್ಕಾವತಿ ನದಿ ಇಲ್ಲೇ ಹುಟ್ಟಿ ಕಡಲಿಗೆ ಸೇರುತ್ತೆ ಹಾಗೆ ದಕ್ಷಿಣ ಪಿನಾಕಿನಿ ನದಿ ಇಲ್ಲೇ ಹುಟ್ಟಿ ಆಂಧ್ರ ಕಡೆಯಿಂದ ಕಡಲಿಗೆ ಸೇರುತ್ತೆ ಇಂಥ ಈ ನದಿಯ ಮೂಲಗಳಾಗಿರುವಂಥ ಈ ನಂದಿ ಹಿಲ್ಸ್ನಲ್ಲಿ ಅನೇಕ ನದಿಗಳು ಹುಟ್ಟುತ್ತವೆ ಅವುಗಳನ್ನು ಉಳಿಸುವಂತಹ ಬಳಸುವಂತಹ ಬೆಳೆಸುವಂತಹ ಮನಸ್ಸು ನಮ್ಮದಾಗಬೇಕಾಗತ್ತೆ ರಮಾನಂದ ಸ್ವಾಮೀಜಿಯವರು ನಂದಿ ಬೆಟ್ಟದಿಂದ ಕಡಲೂರುವರೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕಾರಣ ಅನೇಕ ಸಾಧು ಸಂತರನ್ನು ನಾವು ನೋಡಿದ್ದೀವಿ ಸ್ವಾರ್ಥಕ್ಕಾಗಿ ತಮ್ಮ ಜೀವನವನ್ನು ಪಣಗಿಟ್ಟಿರುವಂಥ ಸಾಧು ಸಂತರರಲ್ಲಿ ಪವಾಡಗಳನ್ನೇ ಮಾಡಿಕೊಂಡು ಕಾಲ ಕಳೆಯುವಂಥ ಸಾಧು ಸಂತರಗಳಲ್ಲಿ ಪ್ರಕೃತಿಯನ್ನು ಉಳಿಸೋಣ ಪ್ರಕೃತಿ ಉಳಿದ್ರೆ ನಾವು ಉಳಿತೀವಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ರಮಾನಂದಜಿಯವರು ಇಲ್ಲಿಂದ ತನ್ನ ಸಾಧು ಸಂತರನೊಂದಿಗೆ ಅಖಿಲ ಭಾರತ ಸನ್ಯಾಸಿ ಸಾಧು ಸಂತರ ಸಂಘದಿಂದ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಪ್ರಕೃತಿಗಳಲ್ಲಿ ಇರುವಂತಹ ತನ್ನಷ್ಟಕ್ಕೆ ತಾನೇ ಹುಟ್ಟುವಂತಹ ಈ ನದಿಗಳನ್ನು ನದಿಗಳ ಮೂಲಗಳನ್ನು ನಾವು ಉಳಿಸ್ಬೇಕಾಗತ್ತೆ ನದಿಗಳ ಮೂಲಗಳನ್ನು ಉಳಿಸೋದ್ರ ಜೊತೆಗೆ ಅವರ ಸಂರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಬದುಕ್ತೀವಿ ಪ್ರಕೃತಿಯೂ ಬದುಕತ್ತೆ ಪ್ರಕೃತಿ ಯಾವತ್ತೂ ಕೂಡ ಮನುಷ್ಯನಿಗೆ ಅನ್ಯಾಯ ಮಾಡಲ್ಲ ಪ್ರಕೃತಿಗೆ ಅನ್ಯಾಯ ಮಾಡ್ತಾ ಇರೋರು ನಾವು ನದಿಗಳನ್ನು ಉಳಿಸೋಣ ಬಳಸೋಣ ಬೆಳೆಸೋಣ ದಕ್ಷಿಣ ಪಿನಾಕಿನಿ ನದಿ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಹುಟ್ಟದಷ್ಟೇ ಗೊತ್ತು ಈಗಲೂ ಚೆನ್ನಾಗಿದೆ ಆದರೆ ಅದು ಎಲ್ಲಿ ಹರಿಯುತ್ತೆ ಅಂತ ಮಾರ್ಗವೇ ಇಲ್ಲ ಮೊದಲು ಮಾರ್ಗ ಇತ್ತು ಈ ಮನುಷ್ಯನ ನಾಗಾಲೋಟದ ನಡುವೆ ಎಲ್ಲ ಮಾರ್ಗಗಳು ಮುಚ್ಚೋಗಿವೆ ನದಿ ಬತ್ತಿ ಹೋಗಿದೆ ಬತ್ತಿ ಹೋಗಿರುವಂತಹ ನದಿಯ ಮೂಲವನ್ನು ಹುಡುಕಿ ರೂಟನ್ನು ಮಾಡಲೇಬೇಕು ನಾವು ಸಂಪರ್ಕವನ್ನು ಕಲ್ಪಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಂಥವರು ಈ ಸಾಧು ಸಂತರು ನಾವೆಲ್ಲರೂ ಕೈ ಜೋಡಿಸಿದರೆ ನದಿಗಳು ಉಳಿತವೆ ನದಿಗಳು ಉಳಿದ್ರೆ ಪ್ರಾಣಿ
ಪ್ರಕೃತಿ ಪ್ರಾಣಿ ಸಂಕುಲ ಈ ಪ್ರಕೃತಿ ಉಳಿಲಿಕ್ಕೆ ಸಾಧ್ಯ. ಇವತ್ತು ಬಹುತೇಕ ನದಿಗಳು ಆ ಒಂದು ಅವೈಜ್ಞಾನಿಕ ಅಭಿವೃದ್ಧಿಯಿಂದ ಅದು ನಾಶಗೊಳ್ತಾ ಇದ್ದಾವೆ, ಅವುಗಳ ಅಸ್ತಿತ್ವ ಕೂಡ ಕಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ಈ ಹಿಂದೆ ಹಲವಾರು ಕಾವೇರಿ ಸೇರಿದಂಗೆ ವೈದೇಹಿ ಹಾಗೆ ಹಲವಾರು ನದಿಗಳ ಆ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಅವರು ಪಾದಯಾತ್ರೆ ಮಾಡಿದರು. ನಮ್ಮ ಶ್ರೀ ರಮಾನಂದ ಸ್ವಾಮೀಜಿಗಳು ಅವರು ಈ ಒಂದು ಅಖಿಲ ಭಾರತ ಸಾಧು ಸಂತರ ವೇದಿಕೆಯ ಉಪಾಧ್ಯಕ್ಷರು ಕೂಡ. ಅವರು ಇವತ್ತು ಇಲ್ಲಿ ಬಂದಿದೆ ಅವರ ತಂಡದ ಜೊತೆಗೆ. ಅವ್ರ ಜೊತೆಗೆ ಕಾವೇರಿ ನದಿ ಸ್ವಚ್ಛತಾ ಅಭಿಯಾನ ಕೂಡ ಕೈ ಜೋಡಿಸ್ತಾ ಇದೆ. ಹಾಗೆ ದೊಡ್ಡಬಳ್ಳಾಪುರ ಅಲಯನ್ಸ್ ಕ್ಲಬ್ ಹಾಗೆ ನಮ್ಮ ಜಿಲ್ಲಾ ಪತ್ರಕರ್ತ ಸಂಘ ಕೂಡ ಅದರ ಜೊತೆಗೆ ಕೈ ಜೋಡಿಸ್ತಾ ಇದೆ. ಆ ಮೂಲಕ ಇವತ್ತು ನದಿಯ ಬಳಿ ಆ ಒಂದು ಪಿನಾಕಿನಿ ನದಿ ದಕ್ಷಿಣ ಪಿನಾಕಿನಿ ನದಿ ಬಳಿ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿಂದ ಒಂದು ಪಾದಯಾತ್ರೆ ಇವತ್ತಿನಿಂದ ಫೆಬ್ರವರಿ 25ರ ತನಕ ಇಲ್ಲಿ ಈ ನದಿ ಅಂತ್ಯಗೊಳ್ಳುತ್ತೆ. ಅಂದರೆ ಕಡಲೂರು ಬಂಗಾಳಕೊಲ್ಲಿಯಲ್ಲಿ ಸೇರುವಂಥ ಜಾಗದವರೆಗೆ ಪಾದಯಾತ್ರೆ ಹೋಗುವಂಥ ಒಂದು ಕಾರ್ಯ. ಆ ಮೂಲಕ ಜನರಿಗೆ ಈ ನದಿಯ ಜಲ ಮಹತ್ವ ಹಾಗೆ ಜಾಗೃತಿ ಮೂಡಿಸುವಂಥ ಒಂದು ದೊಡ್ಡ ಪ್ರಯತ್ನ ಸಾಗ್ತಾ ಇದೆ. ಆ ಮೂಲಕ ನದಿಯ ಆ ಮೂಲವನ್ನು ಉಳಿಸ್ಕೊಳ್ಬೇಕು, ಹಾಗೆ ಹರಿಯುವಂಥ ಜಾಗಗಳ ಬಗ್ಗೆ ಕೂಡ ಜನರು ಪೂರ್ಣ ಜವಾಬ್ದಾರಿ ಹೊರಬೇಕು. ಯಾಕೆಂದರೆ ಎಲ್ಲ ಕಡೆ ಅಭಿವೃದ್ಧಿಯ ಹೆಸರಿನಲ್ಲಿ ನದಿಗಳ ನಾಶ ಆಗ್ತಾ ಇದೆ, ಜಲಮೂಲಗಳ ನಾಶ ಆಗ್ತದೆ, ಉಪನದಿಗಳಿಲ್ಲ. ಇವತ್ತು ಭಾರತದ ಆ ದಕ್ಷಿಣ ಭಾರತದ ಜೀವನದಿ ಕಾವೇರಿ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಪಾಣಿ ಪರ್ವತ ಮೇ ಉತ್ಪತ್ತಿ ಉತ್ಪಾದನ ಹೋನಾ ಚಾಹಿಯೇ, ಸಮುದ್ರ ಮೇ ಮಿಲ್ನಾ ಚಾಹಿಯೇ, ಸಮುದ್ರ ರಾಜಾ ಹೈ ಐಸಾ ಅಪ್ನಾ ಅಪ್ನಾ ಶಾಸ್ತ್ರ ಮೇ ಐಸಾ ಪತಾ ರಹಾ ಹೈ. ಇಸ್ಲಿಯೆ ಆ ಸಾಧು ಸಂತನೇ ಏಕ ಸಾತ್ ಕಲಸ ಮೇ ಪಾಣಿ ಲೆಕ್ಕಿ ಜಾ ರಹಾ ಹೈ, ವೋ ಕಡಲೂರ್ ಮೇ ಏಕ ಸಮುದ್ರ ಮೇ ಸೋ ಯಂಗ್ ಹೆವನ್ ಕರ್ಕೆ ವಿಸರ್ಜನ್ ಕರೆಗಾ. ಇವತ್ತು ನಂದಿ ಬೆಟ್ಟದಲ್ಲಿ ಹುಟ್ಟತಕ್ಕಂಥ ನದಿಗಳ ಉಗಮಸ್ಥಾನದಲ್ಲಿ ನಡೀತಾ ಇರತಕ್ಕಂಥ ಸಾಧು ಸಂತರ ಸಮ್ಮುಖದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದ ಇವತ್ತು ಏನು ಪ್ರಾರಂಭ ಆಗ್ತದೆ, ಈ ಪ್ರಾರಂಭಕ್ಕೆ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶುಭಾಶಯವನ್ನು ಕೋರ್ತದೆ. ಹಾಗೆ ಇವರ ಕಾರ್ಯಕ್ರಮ ಇವರ ಯೋಜನೆಗಳು ಯಶಸ್ವಿಯಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತೇವೆ. ಪ್ರಕೃತಿಯನ್ನು ಉಳಿಸೋಣ, ನಿರ್ಮಿಸೋಣ, ಬನ್ನಿ. ಶಿವಾಯ ನಮೋ ನಮಃ ಶಿವಾಯ ನಮಃ ಶಿವಾಯ.